ಇಷ್ಟೊಂದು ಸಂಘಟನೆಗಳಿದೆ, ಯಾವ ಸಂಘಟನೆ ಮುಂದೆ ಬರಲಿಲ್ಲ? ನಮ್ಮ ಕಷ್ಟಕ್ಕೆ ನಾವೇ ಬಂದ್ಬಿಟ್ಟಿದ್ದಾರೆ ಬಿಟ್ರೆ ಯಾವುದು ಸಂಘಟನೆಗಳು ಬರಲಿಲ್ಲ. ಕೆಲವೊಬ್ರು ಇಲ್ಲಿ ಹೊನ್ನಾವರದಲ್ಲಿ ಕೆಲಸಕ್ಕಿದ್ದವರಲ್ಲ, ಬೆಂಗಳೂರಿಂದ ಚೆನ್ನೈಯಿಂದ ಕೇರಳದಿಂದ ಕೆಲಸ ಇದ್ದಾರೆ. ಅವ್ರು ತಿಂಗಳು ಮಸಲ ಬರ್ತಾರೆ, ಅವ್ರಿಗೆ ಬಂದಾಗ ದುಡ್ಕೊಡ್ರಿ. ಯಾರು ಅವ್ರಿಗೆ ಅವರಿಗೆ ಸಂಬಂಧನೇ ಇಲ್ಲ, ಕೇಸ್ ಏನಂತ ಗೊತ್ತಿಲ್ಲ ಅವರಿಗೆ. ಎಲ್ಲ ಹೆಸರು ಹಾಕೊಂಡಿದ್ದಾರೆ, ಹೆಸರು ಹಾಕೊಂಡಿದ್ದವ್ರು ಯಾರು, ಹೆಸರು ಹಾಕೊಂಡಿದ್ದವ್ರು ಯಾರು, ಕೇಸ್ ಮಾಡಿದವ್ರು ಯಾರು? ಯಾಕೆ ಅವರಿಗೆಲ್ಲ ಅಮಾಯಕರಿಗೆಲ್ಲ ಯಾಕೆ ನಿಮ್ಮ ಮೊದಲು ತಗೊಳ್ತೀರಾ? ನಮ್ಗೆ ಅದಕ್ಕೆ ನ್ಯಾಯ ಬೇಕು. ನಮಗೆ 5 ವರ್ಷ ಆಯ್ತು ಈ ಕೇಸ್ ತಡೀದಕ್ಕೆ. ನಮ್ಗೆ 5 ವರ್ಷ ಆಯ್ತು ಈ ಕೇಸ್ ತಡಿ ಮಾತಾಡ್ಬೇಕು. ಇದಕ್ಕೆ ಅಷ್ಟೇ, ಎಂಕೆ ಶೆಟ್ಟಿ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಕಾರಣ ಹೇಳ್ತಾರೆ ಬಿಟ್ರೆ ಇನ್ನೊಂದ್ ಬರ್ತಾ ಇಲ್ಲ. ಅಮ್ಮ ಸರಿ ಇಲ್ಲ. ಉದಾಹರಣೆ, ನಮ್ಮ ಮನೆಯಲ್ಲಿ ನನ್ನ ಅಣ್ಣನಿಗೆ ಮತ್ತೆ ತಮ್ಮನಿಗೆ ವಾರಕ್ಕೆ ಒಂದ್ಸಲ 300 ರೂಪಾಯಿ ಇದ್ಬೇಕು ಟ್ಯಾಬ್ಲೆಟ್ಗೆ. ಅದು ಯಾರು ಕೊಡ್ತಾರೋ, ದೀರ್ಘ ಶೆಟ್ಟಿ ಕೊಡ್ತಾರೋ, ಅದು ಗೌರ್ಮೆಂಟ್ ಕೊಡ್ತಾರೆ ನಮಗೆಲ್ಲ. ಗೌರ್ಮೆಂಟ್ ಪೇಮೆಂಟ್ ಎಲ್ಲ ಬರುವುದೆಲ್ಲ ಎಲ್ಲ ಬೇನ್ ಆಗಿಬಿಟ್ಟಿದ್ರೆ. ಇದು ಫಸ್ಟ್ ಆಫ್ ಆಲ್ ಏನಂದ್ರೆ, ಇದು ಗೌರ್ಮೆಂಟ್ ಯಾವುದದು ಇದು ರೇಷನ್ ರೇಷನ್ ಎಲ್ಲ ಬರುವುದೆಲ್ಲ ಎಲ್ಲ ಬೇನ್ ಆಗ್ಬಿಟ್ಟಿದೆ. ಮಾತ್ರ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನಿಗೆ ಮತ್ತೆ ನನ್ನ ಅಣ್ಣ ತಮ್ಮನಿಗೆಲ್ಲ ಸಾಕ್ಬೇಕು. ಯಾರು ಯಾರು ಕೊಡ್ತಾರೆ ನಮಗೆಲ್ಲ? ಇದ್ರ ಗೌರ್ಮೆಂಟ್ ಕೊಡ್ತಾರೆ. ಬಿಜೆಪಿ ಬಂತು, ಬಿಜೆಪಿಗೆ ಹಾಕಿ ನಾವೆಲ್ಲ ನಿಮ್ಗೆ ಕಾರ್ಯಕರ್ತರು ಮಾಡ್ತೀವಿ. ನೀವು ಹಿಂದೂ ಪರ ಕರೆದ್ರು, ಪರೇಶ್ವರ ಮರ್ಡರ್ ಆಯ್ತು, ಬಿಜೆಪಿ ವಿನ್ ಆಗುತ್ತೆ ಎಲ್ಲ ಹೇಳಿದ್ರು. ಏನೂ ಆಗಿಲ್ಲ, ಇಷ್ಟೆಲ್ಲ ಈ ಪರಿಸ್ಥಿತಿ ನಾವು ಈ ತರ ಎಲ್ಲ ಬರುದಿಲ್ಲ.